ಶ್ರೀ ಮಾತ್ರೇ ನಮಃ. ಕನ್ನಡ ಲೈಫ್ ಶಿಕ್ಷಕರಿಗೆಲ್ಲರಿಗೂ ಸ್ವಾಗತ. ಆಚಾರ ವಿಚಾರ ಸನಾತನ ಧರ್ಮ ಸಂಪ್ರದಾಯದ ಬಗ್ಗೆ ನೀವು ತಿಳಿದುಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಸುಲಭ. ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಹಾಗೆ ಅಲ್ಲೇ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ತುಂಬಾ ಜನ ಹೇಳ್ತಾ ಇರ್ತಾರೆ, ನಮ್ಗೆ ಶತ್ರುಗಳು ತುಂಬಾ ಜನ ಹುಟ್ಕೊಂಡಿದ್ದಾರೆ. ಅವ್ರ ಮೊದಲು ನಮ್ಮ ಆಪ್ತ ಮಿತ್ರರೇ ಆಗಿದ್ರು, ಏನಾಯ್ತೋ ಏನೋ ಗೊತ್ತಿಲ್ಲ. ಅವರು ಈಗ ನಮ್ಮ ಶತ್ರುಗಳಿಗಿಂತ ಇನ್ನೂ ಹೆಚ್ಚಾಗಿ ನಮ್ಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ತುಂಬಾನೇ ಸಮಸ್ಯೆಯನ್ನ ಕಾಡ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದರಿಂದ ದಿನೇ ದಿನೇ ನಮ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಸಹ ಹೇಳ್ತಾ ಇರ್ತಾರೆ. ಇಂಥವರು ಈಗ ನಾನು ಹೇಳೋ ಈ ಪರಿಹಾರವನ್ನ ಮಾಡಿದ್ರೆ ಸಾಕು, ಖಂಡಿತ ನಿಮ್ ಶತ್ರುಗಳೆಲ್ಲ ದೂರ ಆಗ್ತಾರೆ, ಶತ್ರುಗಳೆಲ್ಲ ನಿಮ್ ಮಿತ್ರರಾಗ್ತಾರೆ. ಶತ್ರುಪೀಡೆ ಇದ್ರೆ ಸಹ ಅದು ಸಹ ದೂರ ಆಗತ್ತೆ. ಹಾಗೇನೆ ಈ ಶತ್ರುಪೀಡೆ ದೂರ ಆಗ್ಬೇಕು ಅಂದ್ರೆ ನಾವು ಯಾವ ದೇವರನ್ನ ಪೂಜಿಸ್ಬೇಕು, ಹಾಗೆ ಯಾವ ಮಂತ್ರವನ್ನ ನಾವು ಪಾಲಿಸ್ಬೇಕು, ಯಾವ ಪರಿಹಾರವನ್ನ ನಾವು ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ಈಗ ನಾವು ಪೂರ್ತಿಯಾಗಿ ತಿಳಿಯೋಣ. ಕೆಟ್ಟ ದೃಷ್ಟಿ, ಶತ್ರುಪೀಡೆ, ಶತ್ರುಕಟ ಇವೆಲ್ಲ ದೂರ ಆಗ್ಬೇಕು ಅಂದ್ರೆ ಯಾವ ದೇವ್ರನ್ನ ಪೂಜಿಸ್ಬೇಕು ಅಂದ್ರೆ ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರನ್ನ ನಾವು ಪೂಜಿಸ್ಬೇಕು. ಈ ಸಮಸ್ಯೆಯನ್ನ ದೂರ ಮಾಡೋ ದೇವರು ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು, ಅಷ್ಟೊಂದು ಪವರ್ಫುಲ್ ಈ ಲಕ್ಷ್ಮೀ ನರಸಿಂಹ ಸ್ವಾಮಿ. ಸೊ ನಾವು ಈ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲ ಸಮಸ್ಯೆಗಳು ದೂರ ಆಗತ್ತೆ. ನಾವು ಯಾವ ಮಂತ್ರವನ್ನ ಪಠಿಸ್ಬೇಕು ಅಂದ್ರೆ ಶತ್ರುಪೀಡೆ ಶತ್ರುಕಟ ದೂರ ಆಗೋಕೆ ಯಾವ ಮಂತ್ರವನ್ನ ಪಠಿಸ್ಬೇಕು ಅಂದ್ರೆ ಆ ಲಕ್ಷ್ಮೀ ನರಸಿಂಹ ಸ್ವಾಮಿ ಕರಾವಲಂಬ ಸ್ತೋತ್ರ ಇದೆ, ನೀವು ಅದನ್ನ ನೀವು ಪ್ರತಿದಿನ ಪಠಿಸ್ಬೇಕಾಗತ್ತೆ. ಈ ತರ ಕರಾವಲಂಬ ಸ್ತೋತ್ರ ನಮ್ಗೆ ಪಠಿಸಲು ಬರಲ್ಲ, ನಾವು ಏನ್ ಮಾಡ್ಬೇಕು ಆದ್ರೆ ನೀವು ಪಠಿಸಲು ನೀವು ಪ್ರಯತ್ನ ಪಡಿ. ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ನೀವು ಶ್ರವಣ ಆದ್ರೂ ಮಾಡಿ, ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಹಾಕೊಂಡು ಆ ಮಂತ್ರವನ್ನ ಕೇಳಕ್ಕಾದ್ರೂ ಒಂದ್ 5 ನಿಮಿಷ ಕೇಳಿದ್ರು ಸಾಕು, ಅದ್ರ ಫಲಿತಾಂಶ ನಿಮ್ಗೆ ಸಿಗತ್ತೆ. ಹೀಗೆ ನೀವು ಪ್ರತಿದಿನ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪೂಜೆ ಮಾಡ್ಬೇಕಾದ್ರೆ ನೈವೇದ್ಯವಾಗಿ ನೀವು ಪಾನಕ ಹಾಗೆ ಕೋಸಂಬರಿಯನ್ನ ಪಾನ ಅರ್ಪಿಸ್ಬೇಕಾಗತ್ತೆ. ಈ ತರ ಮಾಡ್ತಾ ಬರೋದ್ರಿಂದ ನಿಮ್ ಸಮಸ್ಯೆಗಳೆಲ್ಲ ತುಂಬಾ ಬೇಗನೆ ದೂರ ಆಗತ್ತೆ. ಇವತ್ತು ಹಾಗೆ ನಾನು ಒಂದು ಪರಿಹಾರ ಸಹ ಹೇಳ್ತಾ ಇದ್ದೇನೆ, ಈ ಶತ್ರುಪೀಡೆ ಕೆಟ್ಟ ದೃಷ್ಟಿ ಇವೆಲ್ಲ ದೂರ ಆಗೋದಕ್ಕೆ. ಆ ಪರಿಹಾರ ಏನಂದ್ರೆ ನೀವು ಸ್ವಲ್ಪ ಕೆಂಪು ಬಟ್ಟೆನ ತೆಗೆದುಕೊಳ್ಳಿ, ಕೆಂಪು ಬಟ್ಟೆ ಮೇಲೆ ನೀವು ಗಂಧ ಅಥವಾ ಅರಿಶಿನದಿಂದ ನೀವು ಓಮನ ಬರಿಬೇಕು, ಗಂಧ ಅಥವಾ ಅರಿಶಿನದಿಂದ ಓಮನ ಬರಿಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ನೀವು ಸ್ವಲ್ಪ ಬಿಳಿ ಸಾಸಿವೆನ ತೆಗೆದುಕೊಳ್ಳಿ, ಈ ಬಿಳಿ ಸಾಸಿವೆಗೆ ಅದ್ಭುತವಾದ ಶಕ್ತಿ ಇದೆ. ಸ್ವಲ್ಪ ಬಿಳಿ ಸಾಸಿವೆನ ಈಗ ಕೆಂಪು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಒಂದು ಮೂಟೆ ತರ ಗಂಟು ಕಟ್ಟಿ ಒಂದು ಕೆಂಪು ಬಟ್ಟೆ ತಗೊಂಬೇಕು, ಅದಕ್ಕೆ ನೀವು ಗಂಧದಿಂದ ಅಥವಾ ಅರಿಶಿನದಿಂದ ಓಮನ ಬರಿಬೇಕು. ಓಂ ಬರೆದ್ಮೇಲೆ ಸ್ವಲ್ಪ ಬಿಳಿ ಸಾಸಿವೆನ ತಗೊಂಡು ಅದಲ್ಲಿ ಇಟ್ಬಿಟ್ಟು ನೀವು ಚಿಕ್ಕದಾಗಿ ಒಂದು ಮೂಟೆ ಗಂಟನ್ನ ಕಟ್ಟಬೇಕು. ಈ ಕೆಂಪು ಗಿರ ಮೂಟೆ ಗಂಟನ್ನ ಏನ್ ಮಾಡ್ಬೇಕು ಅಂದ್ರೆ ದೇವ್ರ ಮುಂದೆ ಇಟ್ಬಿಟ್ಟು ನೀವು ಪೂಜೆ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಮನೆ ಮುಖ್ಯ ದ್ವಾರ ಅಥವಾ ಸಿಂಹದ್ವಾರ ಎಂಟ್ರೆನ್ಸ್ ಅಂತೀವಲ್ಲ, ಅಲ್ಲಿ ಈ ಕೆಂಪು ಗಂಟನ್ನ ನಾವು ಕಟ್ಟಿರ್ತೀವಲ್ಲ ಅದನ್ನ ಮನೆ ಎಂಟ್ರೆನ್ಸ್ ಮೇಲೆ ಕಟ್ಟಬೇಕಾಗತ್ತೆ. ಈ ತರ ಮಾಡೋದ್ರಿಂದ ತುಂಬಾ ಬೇಗನೆ ಶತ್ರುಗಳಿಂದ ನಮ್ಗೆ ಮುಕ್ತಿಯನ್ನ ನಾವು ಹೊಂದಬಹುದು. ಈ ಬಿಳಿ ಸಾಸಿವೆ ನಿಮ್ ಸಿಂಹದ್ವಾರದ ಮೇಲೆ ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕು ನಿಮ್ ಶತ್ರುಗಳಿಂದ ನಿಮ್ಗೆ ರಕ್ಷಣೆ ಸಿಕ್ಕಿದೆ ಅಂತ. ಈ ವಿಧವಾಗಿ ನೀವು ಈ ಪರಿಹಾರ ಮಂತ್ರ ದೇವ್ರನ್ನ ಪೂಜೆ ಮಾಡಿಬಿಟ್ಟು ನಿಮ್ಮ ಶತ್ರುಕಾಟ ಹಾಗೇನೆ ಕೆಟ್ಟ ದೃಷ್ಟಿ ಶತ್ರುಪೀಡೆ ಇವನ್ನೆಲ್ಲ ದೂರ ಮಾಡಿಕೊಂಡು ಸಂತೋಷದಿಂದ ಬಾಳಿ. ಶ್ರೀ ಸಿಗಂಧೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷರು ಪಂಡಿತ್ ರಾಮಕೃಷ್ಣ ಆಚಾರ್ಯ ಅವರು. ಇವರು ಪ್ರಖ್ಯಾತ ವಶೀಕರಣ ಮಾಂತ್ರಿಕರು. ನುಡಿದಂತೆ ನಡೆಯುವುದು ಅಸಾಧ್ಯವಾದುದು ಇಲ್ಲಿ ಸಾಧ್ಯ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9972942263. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಂತ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ಧರ್ಮೋ ರಕ್ಷತೆ ರಕ್ಷಿತಃ.